ಎಲ್ಲರಿಗೂ ನಮಸ್ಕಾರ. ಭಾರತದ ಸಾರಿಗೆ ಮತ್ತು ಸಂಪರ್ಕ ಈ ಅಧ್ಯಾಯದಲ್ಲಿ ಬರುವ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ರಸ್ತೆ ಸಾರಿಗೆ ಪ್ರಾಮುಖ್ಯತೆ ಅಂದರೆ ರಸ್ತೆ ಸಾರಿಗೆ ನಮಗೆ ಯಾವ ರೀತಿಯಲ್ಲಿ ಅನುಕೂಲತೆಯಾಗಿದೆ, ಹಾಗೆ ಇದರ ಮಹತ್ವವೇನು ಎಂಬುದನ್ನು ನೋಡೋಣ. ಮೊದಲನೇದಾಗಿ ಕೃಷಿ ಅಭಿವೃದ್ಧಿಗೆ ಪೂರಕ. ಕೃಷಿ ಅಭಿವೃದ್ಧಿ ಆಗಬೇಕಾದ್ರೆ ರಸ್ತೆಗಳು ಭಾಳ ಸಹಾಯಕವಾಗಿದ್ದವು. ಹೇಗೆ ಅಂತಂದರೆ, ಇವಾಗ ಕೃಷಿಯಲ್ಲಿ ಉತ್ಪಾದನೆ ಆಗಿರತಕ್ಕಂಥ ಫಸಲನ್ನು ಉತ್ಪನ್ನವನ್ನು ನಾವು ಮಾರುಕಟ್ಟೆಗೆ ಸಾಗಿಸಬೇಕಾದರೆ ನಮಗೆ ರಸ್ತೆಗಳು ಬೇಕು. ಹಾಗೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕ. ಕೈಗಾರಿಕೆಗಳಿಗೆ ನಾವು ಗಣಿಗಾರಿಕೆಯಿಂದ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕಾದರೂ ಸಾರಿಗೆ ಬೇಕು, ರಸ್ತೆ ಸಾರಿಗೆ ಬೇಕು. ಹಾಗೆ ಕಾರ್ಖಾನೆಗಳಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸಲಿಕ್ಕೂ ಕೂಡ ನಮಗೆ ಸಾರಿಗೆ ಬೇಕು. ಕಚ್ಚಾ ವಸ್ತುಗಳನ್ನು ಕಾರ್ಖಾನೆಗೆ ಸಾಗಿಸಲು ನಮಗೆ ಸಾರಿಗೆ ಬೇಕು. ಹಾಗೆ ಕಾರ್ಖಾನೆಯಲ್ಲಿ ಅಂದರೆ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ಉತ್ಪನ್ನವನ್ನು ಮಾರುಕಟ್ಟೆಗೆ ಸಾಗಿಸಲಿಕ್ಕೂ ಕೂಡ ನಮಗೆ ಸಾರಿಗೆ ಬೇಕು. ಗ್ರಾಮ ಮತ್ತು ನಗರಗಳ ಅಭಿವೃದ್ಧಿಗೆ ಪೂರಕ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ನಾವು ರಸ್ತೆ ಸಾರಿಗೆಯನ್ನು ಹಾಕ್ಬೋದು. ಹೀಗಾಗಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗಬೇಕಾದರೆ, ಹಾಗೆ ನಗರ ಪ್ರದೇಶಗಳ ಅಭಿವೃದ್ಧಿ ಆಗಬೇಕಾದರೆ ರಸ್ತೆ ಸಾರಿಗೆ ಬೇಕು. ಸಮಯದ ಉಳಿತಾಯ. ನಮಗೆ ಇವಾಗ ರಸ್ತೆ ಸಾರಿಗೆ ಅಂತಂದರೆ ರಸ್ತೆ ಇದ್ದರೆ ನಾವು ಬೇಗ ಬೇಗ ಒಂದು ಸ್ಥಳಕ್ಕೆ ಹೋಗಿ ತಲುಪ್ಬೋದು ವಾಹನದ ಮೂಲಕ. ರಸ್ತೆ ಇಲ್ಲ ಅಂತಂದರೆ ನಾವು ನಡ್ಕೊತ ಹೋಗಬೇಕು, ಎಲ್ಲೋ ಕಾಡಲ್ಲಿ ಹೋಗಬೇಕು ಅಂತಂದರೆ ನಾವು ಹೋಗಿ ಆ ಸ್ಥಳವನ್ನು ತಲುಪೋದು ಕಷ್ಟ ಆಗುತ್ತೆ. ಹೀಗಾಗಿ ಸಮಯದ ಉಳಿತಾಯ ಆಗುತ್ತೆ. ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಬಹುದು. ನಾವು ರಸ್ತೆಗಳನ್ನು ಏನು ಮಾಡ್ಬೋದು ಅಂತಂದರೆ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮಾಡ್ಬೋದು. ಮನೆ ಬಾಗಿಲಿಗೆ ಸೇವೆ ನೀಡುವುದು. ರಸ್ತೆ ಸಾರಿಗೆ ಒಂದು ವಿಶೇಷ ಏನು ಅಂತಂದರೆ ಮನೆ ಬಾಗಿಲಿಗೆ ಸೇವೆಯನ್ನು ನೀಡುತ್ತೆ. ಅಂದರೆ ನಾವು ಮನೆ ಬಾಗಿಲಿನವರೆಗೂ ಕೂಡ ರಸ್ತೆ ಸಾರಿಗೆಯಲ್ಲಿ ಬರ್ಬೋದು. ಒಂದು ಉದಾಹರಣೆ ಕೊಡೋದಾದರೆ, ಇವಾಗ ರೈಲು ಸಾರಿಗೆ ಇದ್ದರೆ ನಾವು ರೈಲನ್ನು ಮನೆವರೆಗೆ ತರಲಿಕ್ಕೆ ಆಗೋದಿಲ್ಲ, ಸ್ಟೇಷನ್ವರೆಗೆ ಮಾತ್ರ. ಹಾಗೆ ವಿಮಾನವೂ ಕೂಡ ಹಾಗೆ. ನಾವಿವಾಗ ಒಂದು ಏರೋಪ್ಲೇನಲ್ಲಿ ಬರ್ತಾ ಇದ್ದೀನಿ ಅಂತಂದರೆ ಏರ್ಪೋರ್ಟ್ವರೆಗೆ ಮಾತ್ರ ನಾವು ಬರ್ಬೋದು, ನಮ್ಮ ಮನೆಯವರೆಗೆ ತಂದದು ಇಳಿಸೋದಿಲ್ಲ. ಆದರೆ ರಸ್ತೆ ಸಾರಿಗೆ ನಾವು ಆಟೋದಲ್ಲಿ ಬಂದರೆ ಅಪ್ ಟು ನಮ್ಮ ಮನೆ ಬಾಗಿಲಿನವರೆಗೆ ಬರ್ಬೋದು. ಹೀಗಾಗಿ ರಸ್ತೆ ಸಾರಿಗೆ ಒಂದು ಮಹತ್ವ ಏನಂದರೆ ಮನೆ ಬಾಗಿಲಿನವರೆಗೆ ಕೂಡ ಅದು ಸೇವೆಯನ್ನು ನೀಡುತ್ತೆ. ಹೀಗಾಗಿ ರಸ್ತೆ ಸಾರಿಗೆ ಪ್ರಾಮುಖ್ಯತೆ ಯಾವುವು ಅಂದರೆ ಕೃಷಿ ಅಭಿವೃದ್ಧಿಗೆ ಪೂರಕ, ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕ, ಗ್ರಾಮ ಮತ್ತು ನಗರಗಳ ಅಭಿವೃದ್ಧಿಗೆ ಪೂರಕ, ಸಮಯದ ಉಳಿತಾಯ, ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಬಹುದು ಅಂದರೆ ಕಡಿಮೆ ವೆಚ್ಚದಲ್ಲಿ ರಸ್ತೆಗಳನ್ನು ನಿರ್ಮಿಸಬಹುದು, ಮನೆ ಬಾಗಿಲಿಗೆ ಸೇವೆ ನೀಡುವುದು. ರಸ್ತೆ ಸಾರಿಗೆ ಪ್ರಕಾರಗಳು: ಸುವರ್ಣ ಛತ್ತೀಸ್ಗಢ ಮತ್ತು ಸೂಪರ್ ಹೆದ್ದಾರಿಗಳು, ಹಾಗೆ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು, ಗ್ರಾಮೀಣ ರಸ್ತೆಗಳು. ಸುವರ್ಣ ಛತ್ತೀಸ್ಗಢ ಮತ್ತು ಸೂಪರ್ ಹೆದ್ದಾರಿಗಳು ಹಾಗೆ ರಾಷ್ಟ್ರೀಯ ಹೆದ್ದಾರಿಗಳು, ಈ ರಸ್ತೆಗಳ ನಿರ್ವಹಣೆಯನ್ನು ಕೇಂದ್ರ ಸರ್ಕಾರ ಮಾಡುತ್ತೆ. ರಾಜ್ಯ ಹೆದ್ದಾರಿಗಳು, ಈ ಹೆದ್ದಾರಿಗಳ ಒಂದು ನಿರ್ವಹಣೆಯನ್ನು ರಾಜ್ಯ ಸರ್ಕಾರ ಮಾಡುತ್ತೆ. ಜಿಲ್ಲಾ ರಸ್ತೆಗಳು, ಜಿಲ್ಲಾ ರಸ್ತೆಗಳ ನಿರ್ವಹಣೆಯನ್ನು ಆಯಾ ಜಿಲ್ಲಾ ಸರ್ಕಾರಗಳು ಅಂದರೆ ಜಿಲ್ಲಾ ಪಂಚಾಯತಿಯವರು ಮಾಡ್ತಾರೆ. ಗ್ರಾಮೀಣ ರಸ್ತೆಗಳು, ಇವನ್ನ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯವರು ಇದನ್ನು ನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ. ಸೊ ಇವೆಲ್ಲ ಏನಂದರೆ ರಸ್ತೆ ಸಾರಿಗೆ ಪ್ರಕಾರಗಳು. ರಸ್ತೆ ಸಾರಿಗೆಯ ತೊಡಕುಗಳು. ತೊಡಕುಗಳಂದರೆ ಸಮಸ್ಯೆಗಳು. ಈ ರಸ್ತೆ ಸಾರಿಗೆಯಲ್ಲಿ ಏನು ಸಮಸ್ಯೆಗಳು ಬರ್ತಾವೆ, ಏನು ಪ್ರಾಬ್ಲಮ್ಸ್ ಬರ್ತಾವೆ ಅನ್ನೋದನ್ನು ನೋಡೋಣ. ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ತೊಂದರೆ. ನೋಡು, ಈ ರಸ್ತೆಗಳನ್ನು ಕಳಪೆ ಮಟ್ಟದಿಂದ ನಾವು ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಅವೆಲ್ಲ ಏನಾಗ್ಬಿಡ್ತಾವೆ ಅಂದರೆ ರಸ್ತೆಗಳು ಕೆಟ್ಟ ಹೋಗ್ಬಿಡ್ತಾವೆ. ಹೀಗಾಗಿ ನಾವಲ್ಲಿ ವಾಹನ ಸಂಚಾರ ಮಾಡಲಿಕ್ಕೆ ಸಾಗಾಣಿಕೆ ಮಾಡಲಿಕ್ಕೆ ಏನಾಗುತ್ತೆ ಅಂದರೆ ನಮಗೆ ತೊಂದರೆ ಆಗುತ್ತೆ. ಹಾಗೆ ಅಪಘಾತಗಳಿಗೆ ಕಾರಣ, ರಸ್ತೆಗಳು ಚೆನ್ನಾಗಿರಲಿಲ್ಲ ಅಂತಂದರೆ ಕೆಲವು ಸಾರಿ ಏನಾಗ್ಬೋದು ಅಂದರೆ ಅಪಘಾತಗಳು ಕೂಡ ಆಗ್ಬೋದು. ಪ್ರವಾಹದಿಂದ ರಸ್ತೆಗಳು ಹಾಳಾಗುತ್ತವೆ. ಜೋರಾಗಿ ಮಳೆ ಬಂದುಬಿಟ್ಟು ನದಿಗಳು ಉಕ್ಕಿ ಹರಿದರೆ ಆವಾಗ ಪ್ರವಾಹ ಬಂದು ಈ ರಸ್ತೆಗಳಲ್ಲಿ ಏನಾಗ್ತಾವೆ ಅಂದರೆ ಕಿತ್ಕೊಂಡು ಹೋಗ್ತಾವೆ. ಅವಾಗ ಏನಾಗ್ತಾವೆ, ಈ ರಸ್ತೆಗಳು ಹಾಳಾಗ್ತಾವೆ. ರಸ್ತೆಗಳ ನಿರ್ಮಾಣ ಅಸಮರ್ಪಕ. ಈ ರಸ್ತೆಗಳನ್ನು ನಿರ್ಮಿಸ್ತಾರಲ್ಲ, ಒಂದು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡೋದಿಲ್ಲ, ಕಳಪೆ ಮಟ್ಟದಲ್ಲಿ ನಿರ್ಮಾಣ ಮಾಡ್ತಾರೆ. ಯಾವುದು ಕಳಪೆ ಜಲ್ಲಿಯನ್ನು ಹಾಕೋದು ಈ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ ಕಳಪೆ ಮಟ್ಟದ ಒಂದು ರಸ್ತೆಗಳನ್ನು ನಿರ್ಮಾಣ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ
ಸಾಗಾಣಿಕೆ ಮಾಡಲಿಕ್ಕೆ ಸಾರಿಗೆ ಮಾಡಲಿಕ್ಕೆ ನಮಗೆ ತೊಂದರೆ ಆಗುತ್ತೆ. ರಸ್ತೆ ಸಾರಿಗೆ ಪ್ರಮುಖ ತೊಡಕುಗಳು, ಸಮಸ್ಯೆಗಳು, ತೊಂದರೆಗಳು ಏನು ಅಂದರೆ, ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ತೊಂದರೆ, ಅಪಘಾತಗಳಿಗೆ ಕಾರಣ, ಪ್ರವಾಹದಿಂದ ರಸ್ತೆಗಳು ಹಾಳಾಗುತ್ತವೆ, ರಸ್ತೆಗಳ ನಿರ್ಮಾಣ ಅಸಮರ್ಪಕ. ಭಾರತದ ಪಶ್ಚಿಮ ತೀರದ ಪ್ರಮುಖ ಬಂದರುಗಳು ಕಾಂಡ್ಲಾ ಬಂದರು, ಇದು ಗುಜರಾತ್ ರಾಜ್ಯದಲ್ಲಿ ಬರುತ್ತೆ. ಹಾಗೆ ಮುಂಬೈ ಬಂದರು, ಇದನ್ನು ನಾವು ಭಾರತದ ಹೆಬ್ಬಾಗಿಲು ಅಂತ ಕರೀತೇವೆ. ಭಾರತ ದೇಶದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಬಂದರು ಇದು. ನೆಕ್ಸ್ಟು ಜವಾಹರ್ಲಾಲ್ ನೆಹರು ಬಂದರು, ಇದು ಕೂಡ ಮಹಾರಾಷ್ಟ್ರದಲ್ಲೇ ಬರುತ್ತೆ. ಮುಂಬೈ ಬಂದರು ಕೂಡ ಮಹಾರಾಷ್ಟ್ರದಲ್ಲೇ ಬರೋದು. ಜವಾಹರ್ಲಾಲ್ ನೆಹರು ಬಂದರಿನ ಇನ್ನೊಂದು ಹೆಸರು ನವಸೇವಾ ಬಂದರು ಅಂತ. ಈ ಬಂದರನ್ನು ಮುಂಬೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ನಿರ್ಮಿಸ್ತಾರೆ. ಇದನ್ನು ಜವಾಹರ್ಲಾಲ್ ಅವರು ನವಸೇವಾ ಬಂದರನ್ನು ನಿರ್ಮಿಸಬೇಕಂತಿಕೊಂಡು ಕ್ರಮವನ್ನು ಕೈಗೊಳ್ತಾರೆ. ಹೀಗಾಗಿ ನವಸೇವಾ ಬಂದರಿಗೆ ಈ ಜವಾಹರ್ಲಾಲ್ ನೆಹರು ಬಂದರು ಅಂತ ಕರಿತೇವೆ. ಮರ್ಮ್ ಗೋವಾ ಬಂದರು, ಇದು ಗೋವಾ ರಾಜ್ಯದಲ್ಲಿ ಬರುತ್ತೆ. ನವಮಂಗಳೂರು, ಇದು ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ನವಮಂಗಳೂರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಕೊಚ್ಚಿ ಬಂದರು ಕೇರಳ ರಾಜ್ಯದಲ್ಲಿ ಬರುತ್ತೆ. ಕೊಚ್ಚಿಯನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ. ಇವೆಲ್ಲವೂ ಪಶ್ಚಿಮ ತೀರದ, ಅಂದರೆ ಭಾರತದ ಪಶ್ಚಿಮ ತೀರದ ಪ್ರಮುಖ ಬಂದರುಗಳು. ಕಾಂಡ್ಲಾ ಬಂದರು, ಮುಂಬೈ ಬಂದರು, ಜವಾಹರ್ಲಾಲ್ ನೆಹರು ಬಂದರು, ಮರ್ಮ್ ಗೋವಾ, ನವಮಂಗಳೂರು, ಕೊಚ್ಚಿ. ಭಾರತದ ಪೂರ್ವ ತೀರದ ಪ್ರಮುಖ ಬಂದರುಗಳು ತೂತ್ಕುಡಿ, ಚೆನ್ನೈ, ಎನ್ನೋರ್, ವಿಶಾಖಪಟ್ಟಣ, ಪಾರದೀಪ್, ಹಾಲ್ದಿಯಾ, ಕೋಲ್ಕತ್ತಾ. ತೂತ್ಕುಡಿ ಮತ್ತು ಚೆನ್ನೈ ಬಂದರುಗಳು ತಮಿಳುನಾಡು ರಾಜ್ಯದಲ್ಲಿ ಬರ್ತವೆ. ಎನ್ನೋರ್ ಬಂದರು ಕೂಡ ಇತ್ತೀಚೆಗೆ ಪರಿಚಯಿಸಿರ್ತಕ್ಕಂಥ ಒಂದು ಬಂದರು. ವಿಶಾಖಪಟ್ಟಣ ಬಂದರು, ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಬರುತ್ತೆ. ಪಾರದೀಪ್ ಬಂದರು, ಇದು ಒಡಿಶಾ ರಾಜ್ಯದಲ್ಲಿ ಬರುತ್ತೆ. ಹಾಲ್ದಿಯಾ ಬಂದರು ಮತ್ತು ಕೋಲ್ಕತ್ತಾ ಬಂದರು, ಇವು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಬರ್ತವೆ. ಕೋಲ್ಕತ್ತಾ ಬಂದರನ್ನು ಭಾರತದ ಚಹಾದ ಬಂದರು ಅಂತ ಕರೀತಾರೆ. ಹಾಗೆ ಭಾರತ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಬಂದರು, ಭಾರತ ದೇಶದಲ್ಲಿ ಮೊದಲನೇ ಅತಿ ದೊಡ್ಡ ಬಂದರು ಮುಂಬೈ ಬಂದರು, ಅದನ್ನು ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಹಾಗೆ ಭಾರತ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಬಂದರು ಕೋಲ್ಕತ್ತಾ ಬಂದರು. ಕೋಲ್ಕತ್ತಾ ಬಂದರನ್ನು ಭಾರತದ ಚಹಾದ ಬಂದರು ಅಂತ ಕರೀತಾರೆ. ಯಾಕೆ ಹಾಗೆ ಕರೀತಾರ ಅಂತಂದ್ರೆ, ಈ ಬಂದರಿನ ಮೂಲಕ ನಾವು ಚಹಾವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ತೇವೆ ಅಂತಂದ್ರೆ ರಫ್ತು ಮಾಡ್ತೇವೆ. ಹೀಗಾಗಿ ಕೋಲ್ಕತ್ತಾ ಬಂದರನ್ನ ಚಹಾದ ಬಂದರು ಅಂತ ಕರೀತಾರೆ. ಇಲ್ಲಿ ಹಲ್ದಿಯಾ ಬಂದರಿದೆಯಲ್ಲ, ಈ ಬಂದರನ್ನು ಕೋಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ನಿರ್ಮಿಸಿದ್ದಾರೆ. ಹೇಗೆ ಮುಂಬೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ನವಸೇವಾ ಬಂದರನ್ನು ನಿರ್ಮಿಸಿದಾರೋ, ಹಾಗೆ ಕೋಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಹಲ್ದಿಯಾ ಬಂದರನ್ನು ನಿರ್ಮಿಸಿದ್ದಾರೆ. ಇವೆಲ್ಲವೂ ಪೂರ್ವ ತೀರದಲ್ಲಿ ಬರ್ತಕ್ಕಂಥ ಪ್ರಮುಖ ಬಂದರುಗಳು. ಭಾರತದ ಪೂರ್ವ ತೀರದಲ್ಲಿ ಬರುವ ಪ್ರಮುಖ ಬಂದರುಗಳು ತೂತ್ಕುಡಿ, ಚೆನ್ನೈ, ಎನ್ನೋರ್, ವಿಶಾಖಪಟ್ಟಣ, ಪಾರದೀಪ್, ಹಾಲ್ದಿಯಾ, ಕೋಲ್ಕತ್ತಾ. ಭಾರತದಲ್ಲಿರುವ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ, ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ, ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್. ಭಾರತದಲ್ಲಿ ಒಟ್ಟು 28 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ. ಇಲ್ಲಿ ನಾವು ಪ್ರಮುಖವಾಗಿರುವ 6 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನೋಡಿದೆವು. ಸಂಪರ್ಕದ ಮಹತ್ವ, ಸರ್ಕಾರದ ಕಾರ್ಯಕ್ರಮಗಳ ಮಾಹಿತಿ, ಹವಾಗುಣ ಮುನ್ಸೂಚನೆ, ವ್ಯಾಪಾರದ ಮಾಹಿತಿ, ದಿನನಿತ್ಯದ ಮಾಹಿತಿ, ಹೀಗೆ ಅನೇಕ ವಿಷಯಗಳನ್ನು ನಾವು ಸಂಪರ್ಕದ ಮೂಲಕ ಪಡೀತೇವೆ. ಸಾಮಾನ್ಯವಾಗಿ ಈ ಸಂಪರ್ಕ ಇಲ್ಲದೆ ಹೋದರೆ ಈ ಎಲ್ಲ ಮಾಹಿತಿಗಳನ್ನು ಪಡೀಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಗೆ ನೋಡ್ಬೋದು, ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದರೆ ನಾವು ಟಿವಿ ಮೂಲಕ, ಕಂಪ್ಯೂಟರ್ ಮೂಲಕ, ಮೊಬೈಲ್ ಮೂಲಕ, ಆಕಾಶವಾಣಿ ಮೂಲಕ, ಸುದ್ದಿ ಪತ್ರಿಕೆಗಳ ಮೂಲಕ ನಾವು ತಿಳ್ಕೊಳ್ಬೋದು. ಹಾಗೆ ಹವಾಗುಣ ಮುನ್ಸೂಚನೆ, ನಾಳೆ ಮಳೆ ಆಗುತ್ತೋ ಇಲ್ವೋ, ನಾಳೆ ವಾತಾವರಣ ಹೇಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ರೇಡಿಯೋ ಮತ್ತು ಟಿವಿ ಮೂಲಕ ನಾವು ತಿಳಿದುಕೊಳ್ಬೋದು. ವ್ಯಾಪಾರದ ಮಾಹಿತಿ, ಯಾವ ದವಸ ಧಾನ್ಯಗಳ ಬೆಲೆಗಳು ಯಾವ ನಗರದಲ್ಲಿ ಹೇಗಿದೆ ಅನ್ನೋದನ್ನು ಕೂಡ ನಾವು ಈ ಒಂದು ಸಂಪರ್ಕದ ಮೂಲಕ ತಿಳಿದುಕೊಳ್ಬೋದು. ದಿನನಿತ್ಯದ ಮಾಹಿತಿ, ದಿನನಿತ್ಯದ ಮಾಹಿತಿ ಅಂದರೆ ರಾಜಕೀಯ ಮಾಹಿತಿಗಳಾಗಿರ್ಬೋದು,
ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇರಬಹುದು ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಗಳಾಗಿರಬಹುದು ರಾಜ್ಯ ಮಟ್ಟದ ಸುದ್ದಿಗಳಾಗಿರಬಹುದು ಜಿಲ್ಲಾ ಮಟ್ಟದ ಸುದ್ದಿಗಳಾಗಿರಬಹುದು ಅಂದ್ರೆ ಸ್ಥಳೀಯ ಸುದ್ದಿಗಳಾಗಿರಬಹುದು ರಾಷ್ಟ್ರೀಯ ಸುದ್ದಿಗಳಾಗಿರಬಹುದು ಹಾಗೆ ಅಂತಾರಾಷ್ಟ್ರೀಯ ಒಂದು ಸುದ್ದಿಗಳಾಗಿರಬಹುದು ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ಈ ಸಂಪರ್ಕದ ಮೂಲಕ ಪಡಿತೇವು ಈ ದಿನನಿತ್ಯದ ಮಾಹಿತಿ ಅಂದರದಲ್ಲಿ ರಾಜಕೀಯ ಸಾಮಾಜಿಕ ಆರ್ಥಿಕ ಎಲ್ಲ ವಿಷಯಗಳನ್ನು ಕೂಡ ನಾವು ಈ ಒಂದು ನ್ಯೂಸ್ ಮೂಲಕ ನಾವು ಪಡಿತಾ ಹೋಗ್ತೇವು ಇದೆಲ್ಲ ಏನಂದ್ರೆ ಸಂಪರ್ಕದಿಂದ ಸಾಧ್ಯವಾಗುತ್ತೆ ಪ್ರಮುಖ ಸಂಪರ್ಕ ಮಾಧ್ಯಮಗಳು ನಮ್ಮಲ್ಲಿ ಸಂಪರ್ಕ ಮಾಧ್ಯಮಗಳು ಯಾವುವು ಅಂದ್ರೆ ಅಂಚೆ ಸೇವೆ ನಾವು ಅಂಚೆ ಮೂಲಕ ಒಂದು ಸ್ಥಳದಲ್ಲಿರುವ ಮಾಹಿತಿಯನ್ನು ಮತ್ತೊಂದು ಸ್ಥಳಕ್ಕೆ ಸುಲಭವಾಗಿ ತಲುಪಿಸಬಹುದು ದೂರವಾಣಿ ಸಂಪರ್ಕ ದೂರವಾಣಿ ಮೂಲಕ ನಾವು ಫೋನ್ ಮಾಡೋದರ ಮೂಲಕವೂ ಕೂಡ ಏನು ಮಾಡಬಹುದು ಅಂದ್ರೆ ಒಂದು ಸ್ಥಳದ ಮಾಹಿತಿಯನ್ನು ಮತ್ತೊಂದು ಸ್ಥಳಕ್ಕೆ ತಲುಪಿಸ್ತೇವೆ ಹಾಗೆ ಆಕಾಶವಾಣಿ ಆಕಾಶವಾಣಿ ಅಂದ್ರೆ ರೇಡಿಯೋ ಈ ರೇಡಿಯೋ ಮೂಲಕವೂ ಕೂಡ ಏನು ಮಾಡ್ತೇವೆ ಅಂದ್ರೆ ನಾವು ಮಾಹಿತಿಯನ್ನು ರವಾನಿಸ್ತೇವೆ ಅನೇಕ ವಿಷಯಗಳನ್ನು ತಿಳಿದುಕೊಳ್ತೇವೆ ಆಕಾಶವಾಣಿ ಮೂಲಕವೂ ಕೂಡ ದೂರದರ್ಶನ ದೂರದರ್ಶನದ ಮೂಲಕವೂ ಕೂಡ ನಾವು ಅನೇಕ ಮಾಹಿತಿಯನ್ನು ಪಡಿತೇವೆ ಹಾಗೆ ವೃತ್ತಪತ್ರಿಕೆಗಳು ಅಂದರೆ ಸುದ್ದಿ ಪತ್ರಿಕೆಗಳ ಮೂಲಕ ನಾವು ಕೂಡ ಇಲ್ಲಿ ಅನೇಕ ಮಾಹಿತಿಯನ್ನು ಪಡಿತೇವೆ ಹಾಗೆ ಉಪಗ್ರಹ ಮತ್ತು ಕಂಪ್ಯೂಟರ್ ಜಾಲ ಇವತ್ತು ಇಂಟರ್ನೆಟ್ ಬಂದಿರೋದ್ರಿಂದ ಅದರ ಮೂಲಕವೂ ಕೂಡ ನಾವು ಸುಲಭವಾಗಿ ವೆರಿ ಫಾಸ್ಟ್ ಭಾಳ ವೇಗವಾಗಿ ಮಾಹಿತಿಯನ್ನು ಪಡಿತಾ ಹೋಗ್ತೇವೆ ಇವೆಲ್ಲವೂ ಏನು ಅಂತಂದರೆ ಪ್ರಮುಖ ಸಂಪರ್ಕ ಮಾಧ್ಯಮಗಳು ನಮ್ಮ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಪರೀಕ್ಷೆಯಲ್ಲಿ SSN ಗಳಿಸಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಬಾಯ್